ನಾನು ಒಂದೇ ಒಂದು ರಿಕ್ವೆಸ್ಟ್ ದಿನೇಶ್ ಅವರಿಗೆ, ದಿನೇಶ್ ಅವರು ನೀವು ಹೆಲ್ತ್ ಸೆಕ್ರೆಟರಿ, ಒಂದೇ ಒಂದು ನನ್ನ ನಿಮ್ಗೆ ರಿಕ್ವೆಸ್ಟು, ನಾನು ಯಾಕೆ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಅಂತ ಬರ್ಕೊಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೊಳ್ಳೇಗಾಲದಿಂದ ಬರೋದ್ರಿಂದ ಮಳವಳ್ಳಿ ಬರೋದ್ರಿಂದ ಹಿಡಿದು ನಮ್ಮಲ್ಲೆಲ್ಲ ಬರ್ತಾ ಇದೆ. ಏನೇ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತಾ ಇದ್ರೆ ಈ 108 ಅನ್ನೋದು ಒಂದೊಂದು ಚೇಷ್ಟೆ ಇದೆ. ಇವರು ಇವದಂದ್ರೆ ಈ ಡ್ರೈವರ್ ಬರೋದು ಈ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಅವರೊಂದು ಮ್ಯಾಚ್ ಫಿಕ್ಸ್ ಇರ್ತದೆ. ತೆಗೆದುಕೊಂಡಾಗ ಯಾವ ಗೌರ್ಮೆಂಟ್ ಕಾಲೇಜ್ ನಮ್ಮಲ್ಲಿ ಇರುವಂತಹ ಗೌರ್ಮೆಂಟ್ ಕಾಲೇಜಸ್ ಏನಿದೆ, ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಬೋರಿಂಗ್ ಹಾಸ್ಪಿಟಲ್ ಇರ್ಬೋದು, ನೀವು ಎಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಒಳ್ಳೆ ಮೆಡಿಕಲ್ ಫೆಸಿಲಿಟೀಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗುದಿಲ್ಲ. ಸೀದಾ ಪ್ರೈವೇಟ್ ಅವ್ರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಈ ಡ್ರೈವರ್ಗಳು ತೆಗೆದುಕೊಂಡು ಹೋಗ್ಬಿಟ್ಟು ಕೊನೆಗೆ ಆ ಬಿಲ್ಲು ಎಲ್ಲ MLA ಜೊತೆಗೆ ಬರ್ತದೆ ಬಿಲ್ಲು. ನಾವು ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಕೊಡ್ಬೇಕು 2 ಲಕ್ಷ, 5 ಲಕ್ಷ, 3 ಲಕ್ಷ, 10 ಲಕ್ಷ, ಜೊತೆಗೆ ನಾವು ಒಂದಷ್ಟು ದುಡ್ಡು ಕೊಡ್ಬೇಕು. ನಾನು ಕೊಟ್ಟು 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 ತಿಂಗಳಿಗೆ 20 ಲಕ್ಷ ರೂಪಾಯಿಗಳು ಕೊಡಬೇಕಂತ ಪರಿಸ್ಥಿತಿ ಬಂತು. ಹಂಗೆ ಫಸ್ಟು ನಿಮ್ಮ ಡ್ರೈವರ್ ನಮ್ಮ ಡ್ರೈವರ್ಸ್ಗಳಿಗೆ ಯಾರಿಗೂ ನೀವು ನಾವು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ ಅವ್ರಿಗೆ ಸರಿಯಾದ ರೀತಿ ಟ್ರೈನಿಂಗ್ ಕೊಟ್ಟು ಮಾಡಿ ಫಸ್ಟ್ ದೇ ಶುಡ್ ಅವೇಲ್ ದಿ ಗೌರ್ಮೆಂಟ್ ಫೆಸಿಲಿಟೀಸ್. ಯಾವ ಗೌರ್ಮೆಂಟ್ ಹಾಸ್ಪಿಟ್ಲು ನಮ್ಮಲ್ಲಿ ಕಡಿಮೆ ಇದೆ, ಇನ್ಕ್ಲೂಡಿಂಗ್ ನಾರಾಯಣ ಹೃದಯಾಲಯ ಕೂಡ ಏನು ಮಾಡ್ತಾರೋ ಅದೇ ನಮ್ಮ ಗೌರ್ಮೆಂಟ್ ಜಯದೇವ ಹಾಸ್ಪಿಟಲ್ ಕೂಡ ಹಾರ್ಟ್ಗೆ ಅಷ್ಟೇ ಕಾಂಪಿಟೆಂಟ್, ಅದಕ್ಕಿಂತ ಕಾಂಪಿಟೇಷನ್ ಕೂಡ ಇದೆ. ಬೋರಿಂಗ್ ಹಾಸ್ಪಿಟ್ಲು ಏನ್ ಕಡಿಮೆ ಇದೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ? ಫಸ್ಟ್ ಕ್ಲಾಸ್. ನಾನೇ ಒಂದ್ಸತಿ ಹೋಗಿ ಬೋರಿಂಗ್ ಹಾಸ್ಪಿಟಲ್ ಆಪರೇಷನ್ ಮಾಡ್ಕೊಂಡೆ, ಮೊನ್ನೆ ಅಲ್ಲಿರೋ ಹೆಚ್ಚು ಕಮ್ಮಿ ಆಗಿತ್ತು. ನಾನೇ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲೋಗಿ ಇದರಲ್ಲಿ ವಿಧಾನಸೌಧದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗಡೆ ನನ್ನ ಹಲ್ಲನ್ನ ನಾನು ರಿಪೇರಿ ಮಾಡಿಸ್ಕೊಂಡೆ. ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ಹಳ್ಳಿ ಇರುವಂತಹ PSCಗಳು ಕೂಡ ಇವತ್ತು ಉತ್ತಮವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಡ್ರೈವರ್ಗಳಿಗೆ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು, ಅವ್ರಿಗೆ GPS ಸಿಸ್ಟಮ್ ಇಡಬೇಕು. ಫಸ್ಟ್ ದೇ ಶುಡ್ ಪ್ರಿಫರೆನ್ಸ್ ಪೇಷಂಟ್. ಪಾಪ ಅವ್ರಿಗೆ ಗಾಬರಿಲಿ, ಪಾಪ ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಏನಂತಾರೆ, ಇದೆಲ್ಲ ಹಾಸ್ಪಿಟ್ಲು ಬಹಳ ಚೆನ್ನಾಗಿ ಕೊಡ್ತಾರೆ ಅಂತ ಫಸ್ಟ್ ಇಟ್ಕೊಂಡು ಕೊಡ್ತಾರೆ. ನಮ್ ಕನಕಪುರದಿಂದ ಬರೋಣಂತೆ ಎಲ್ಲ ಬರೀ ಪ್ರೈವೇಟ್ ಹಾಸ್ಪಿಟಲ್ಗೆ ಹಾಕಿ ಹಾಕಿ ಒಂದಿನೂ ಜಯನಗರ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ, ಸಂಜಯ್ ಗಾಂಧಿ ಹಾಸ್ಪಿಟ್ಲ್ಗೆ ಹೋಗ್ಲಿಲ್ಲ, ಇಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಲಿಲ್ಲ. ಇದು ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಯಾರು ಇದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದೀರಿ, ಫಸ್ಟ್ ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದೇಶಕ್ಕೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಬಹಳ ದೊಡ್ಡ ಜವಾಬ್ದಾರಿಯಾಗಿ ಗೌರವನ ತಂದಿದ್ದಾರೆ. ಇದು ನಾನು ಮಾಡಿದೆ, ನನ್ನ ಸರ್ಕಾರ ಒಂದೇ ಮಾಡ್ತು ಅಂತ ಎಲ್ಲರೂ ಕೂಡ ಇವತ್ತು ನೀವೆಲ್ಲ ದುಡಿದಿದ್ದೀರಿ. ಮಾನವನ ಸೇವೆ ಬಹಳ ಉತ್ತಮವಾಗಿ ಆಗ್ತಾ ಇದೆ. ಶುಭವಾಗ್ಲಿ. ನಮ್ಮ ಎಲ್ಲ ತರದ ಸಹಕಾರ ನಿಮ್ಮ ಇಲಾಖೆಯ ಜೊತೆಯಲ್ಲಿ ನಾವು ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.